ಅಲೆಮಾರಿ ಜನಾಂಗದ ಗೋಳು ಹೇಳತೀರದಾಗಿದೆ. ಆಹಾರವಿಲ್ಲದೆ ಪರದಾಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ದಾವಣಗೆರೆ ತಾಲೂಕು ಮಾಯಕೊಂಡ ಹೋಬಳಿಯ ಹುಚ್ಚವ್ವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವಾಪುರ ಗ್ರಾಮದಲ್ಲಿ ಅಲೆಮಾರಿ ಕುಟುಂಬಗಳು ವಾಸವಾಗಿದ್ದು ಎಂಟು ಕುಟುಂಬಗಳ ಮಕ್ಕಳು ವೃದ್ಧರು ಸೇರಿದಂತೆ ಸುಮಾರು 35ಕ್ಕೂ ಅಧಿಕ ಅಲೆಮಾರಿ ಜನಾಂಗ ವಾಸವಾಗಿದೆ. ಈ ಮೂಲಕ ಸರ್ಕಾರಕ್ಕೆ ತಮ್ಮ ಅಳಲನ್ನು ತೋಡಿಕೊಂಡಿವೆ. ಕೂಲಿ ಇಲ್ಲ, ನಾಲಿ ಇಲ್ಲ, ವ್ಯಾಪಾರಕ್ಕೆ ಹೋದ್ರೆ ವ್ಯಾಪಾರಕ್ಕೆ ಬಿಟ್ಕೊಂಬಲ್ಲ, ಕೂಲಿ ಸರಿಯಂಗಿಲ್ಲ, ಊಟ ಇಲ್ಲ, ಹುಷಾರಿಲ್ಲ, ನಮಗೆ ದುಡ್ಡು ಕೈಯಾಗಿ ದುಡ್ಡು ಸತ ಇಲ್ಲ, ಮಕ್ಕಳು ಮರಿ ಕೂಲಿಲ್ಲ, ಸಾಯ್ತಾ ಇದ್ದಾರೆ. ನಮ್ಮ ವ್ಯಾಪಾರಕ್ಕೆ ಬಿಟ್ಕೊಂಡ್ರೆ ನಾವು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ, ಏನೇನಿಲ್ಲ. ಹಂಗಾಗಿ ಕೈಯಾರ ಸರ್ಕಾರ ಏನನ್ನ ಸಹಕಾರ ಮಾಡಂತ ನಾವು ದಿನ ಈ ರೋಗ ಬಂದಿದ್ದ ದಿಸಿದ್ದ ವ್ಯಾಪಾರಕ್ಕೆ ಬಿಟ್ಕೊಂತಿಲ್ಲ, ನಮ್ಮ ಹತ್ರ ವ್ಯಾಪಾರ ಮಾಡೋಕ್ಕೂ ಬಿಡ್ತಾ ಇಲ್ಲ, ತರಕಾರಿ ರೇಷನ್ ಯಾವುದು ನಮ್ಗೆ ಸಿಗ್ತಾ ಇಲ್ಲ, ಈ ಕೈಯಲ್ಲಿ ನಮ್ಮ ಹತ್ರ ದುಡ್ಡೂ ಇಲ್ಲ ಸಹಾಯ ಮಾಡೋಕ್ಕೆ. ಆದರೂ ನಮಗೆ ಭಾಳ ಪರಿಸ್ಥಿತಿ ಆಗಿದೆ, ನಿಮ್ಗೆ ಸರ್ಕಾರದಿಂದ ನಮ್ಗೆ ಏನೇನು ಸಹಾಯ ಮಾಡ್ಬೇಕಂತ ನಾವು ಬಿಡ್ತಿದ್ದೀವಿ.